ಹೃದಯ ಹೇಳ್ಬಿಡುತ್ತೆ ಐ ಲವ್ ಯು ಅಂತ. ಅನೇಕರ ಜೊತೆಯಲ್ಲಿ ಸ್ನೇಹದಿಂದ ವರ್ತಿಸಿದ್ದೇನೆ, ಆದ್ರೆ ನನ್ನ ಜೀವನದ ಸಹಭಾಗಿ ಅನ್ನೋ ತರದಲ್ಲಿ ನಾನು ಯಾವ ಹುಡುಗಿಯನ್ನು ನೋಡಿಲ್ಲ. ಈಗ ನಿಮ್ಮನ್ನ ನೋಡುವಾಗ ನನಗೆ ಅಂತ ಒಂದು ಭಾವನೆ ನನ್ನಲ್ಲಿ ಬಂದಿದೆ ಅನ್ನೋಂಥ ಮಾತನ್ನ ಹೇಳಿದ್ರು. ಈಗ ನೋಡಿ, ನನ್ನ ಮನಸ್ಸಲ್ಲೂ ಕೂಡ ಅಂಥದೇ ಒಂದು ಭಾವನೆ ಇತ್ತು. ಭಾವನೆ ಇತ್ತು ಅನ್ನೋದಕ್ಕಿಂತ ಆಗ ಅದರ ಅಗತ್ಯ ಕೂಡ ಇತ್ತು. ಅನುರಾಗ ತೋಟದಲ್ಲಿ ಅವರನ್ನ ಭೇಟಿ ಮಾಡಿದಾಗ ಮನೆಯಲ್ಲಿ ಹೇಗೂ ಮದುವೆ ತಯಾರಿ ನಡೀತಾ ಇತ್ತು. ನನಗನ್ನಿಸ್ತೋ ಅವ್ರಿಗನ್ನಿಸ್ತೋ ನನಗವ್ರ ಕಡೆ ಆಕರ್ಷಣೆ ಇದೆ ಅಂತ, ಅಥವಾ ಅವ್ರಿಗನ್ನಿಸ್ತೋ ಇಂಥ ಹೆಂಡತಿ ಇದ್ರೆ ಒಳ್ಳೇದು ಅಂತ, ಅದು ಹೇಗೋ ಮಾತುಕತೆ ಶುರುವಾಯಿತು. ಮಾತುಕತೆ ಶುರುವಾಗಿ ಒಂದೇ ಮಾತು ಹೇಳಿದ್ರು, ನನ್ನ ಜೀವನದ ಭಾಗವಾಗಿ ನಾನು ಇದುವರೆಗೂ ಯಾವ ಹುಡುಗಿಯನ್ನು ನೋಡಿಲ್ಲ, ಅನೇಕ ಕಲಾವಿದರನ್ನು ನೋಡಿದ್ದೇನೆ, ಅನೇಕರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ, ಅನೇಕರ ಜೊತೆಯಲ್ಲಿ ಸ್ನೇಹದಿಂದ ವರ್ತಿಸಿದ್ದೇನೆ, ಆದರೆ ನನ್ನ ಜೀವನದ ಸಹಭಾಗಿ ಅನ್ನೋ ಥರದಲ್ಲಿ ನಾನು ಯಾವ ಹುಡುಗಿಯನ್ನು ನೋಡಿಲ್ಲ. ಈಗ ನಿಮ್ಮನ್ನು ನೋಡುವಾಗ ನನಗೆ ಅಂಥ ಒಂದು ಭಾವನೆ ನನ್ನಲ್ಲಿ ಬಂದಿದೆ. ಇದನ್ನು ಸೀರಿಯಸ್ ಆಗಿ ತಗೊಳ್ಳೋದಾದರೆ ನಾವು ಮುಂದುವರಿಯೋಣ, ಇಲ್ಲದೆ ಹೋದರೆ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗ ನೋಡಿ, ನನ್ನ ಮನಸ್ಸಲ್ಲೂ ಕೂಡ ಅಂಥದೇ ಒಂದು ಭಾವನೆ ಇತ್ತು. ಭಾವನೆ ಇತ್ತು ಅನ್ನೋದಕ್ಕಿಂತ ಆಗ ಅದರ ಅಗತ್ಯ ಕೂಡ ಇತ್ತು. ಏನಂದರೆ, ನನ್ನ ತಂದೆ ತಾಯಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಗಂಡು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅವ್ರು ಹುಡುಕಿದಂಥ ಎಲ್ಲ ಮನೆಗಳು ಕೂಡ ವರಗಳು ಮನೆಗಳು ಅಂತ ಹೇಳ್ಬೋದು ನಾನು, ಯಾಕಂದರೆ ಆಗ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಮನೆಗಳನ್ನು ಹುಡುಕ್ತಾ ಇದ್ರು. ಮನೆಗೆ ಸೇರಿದ ವರ ಆಗಿರಬೇಕು ಅಂತ ಯೋಚನೆ ಮಾಡ್ತಾ, ಅದಕ್ಕೆ ನಾನು ಕುಟುಂಬ ಅಂತ ಹೇಳ್ತಾ ಇರೋದು. ಅವ್ರು ಹುಡುಕಿದಂಥ ಕುಟುಂಬಗಳೆಲ್ಲವೂ ಕೂಡ ತುಂಬ ಒಳ್ಳೆಯ ಕುಟುಂಬಗಳು, ಹುಡುಗರು ಕೂಡ ಒಳ್ಳೆಯ ಹುಡುಗರು, ಒಳ್ಳೆಯ ಸ್ಥಾನದಲ್ಲಿ ಇದ್ದಂಥವ್ರು, ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದಂಥವ್ರು, ಸ್ಥಿರವಾಗಿ ಸಂಪಾದನೆ ಮಾಡ್ತಾ ಇದ್ದಂಥವ್ರು ಎಲ್ಲ ಕೂಡ. ಆದರೆ ಯಾರಲ್ಲೂ ಕೂಡ ಕಲೆಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅನ್ನುವಂಥದ್ದು ಎಲ್ಲೂ ಇರಲಿಲ್ಲ. ಅಂದರೆ ಸಂಗೀತ ಬೇಕಾದರೆ ಹಾಡಬಹುದು, ಆದರೆ ನಟನೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ನಾನಂತೂ ಮೊದಲೇ ಹೇಳಿಬಿಟ್ಟಿದ್ದೆ, ನನ್ನ ತಂದೆ ತಾಯಿಗೆ ನಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನನಗೆ ಅಂಥ ಜೀವನ ಬೇಡ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೆ. ಅವ್ರಿಗೆ ಅದೊಂಥರ ಕಗ್ಗಂಟಾಗಿ ಕೂತಿತ್ತು. ನನ್ನ ತಂದೆ ತಾಯಿ ಹೇಗೆ ಅಂತಂದರೆ, ಮಕ್ಕಳ ಮನಸ್ಸನ್ನು ಯಾವ ಕಾರಣಕ್ಕೂ ನೋಯಿಸಿದವರಲ್ಲ, ಯಾವ ಕಾರಣಕ್ಕೂ ಕೂಡ. ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿರಬಹುದು, ಆದರೆ ವಿನಾಕಾರಣ ಎಲ್ಲೋ ಒಂದು ನೋವಾಗೋ ಥರ ಅಥವಾ ತಮ್ಮ ಜವಾಬ್ದಾರಿನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರಿಗೋ ಒಬ್ರಿಗೆ ಕಟ್ಟಿಬಿಡೋಣ ಅನ್ನುವಂಥ ಒಂದು ಮನೋಭಾವ ಅವರಲ್ಲಿ ಖಂಡಿತ ಇರಲಿಲ್ಲ. ಅವರು ಕಾದರು ನೋಡೋಣ ಅಂತ ಹೇಳಿ. ಅಷ್ಟೊತ್ತಿಗೆ ನಾನು ಯಾವಾಗ ಇದನ್ನು ನನ್ನ ತಂದೆ ತಾಯಿಗೆ ಹೇಳಿದ್ನೋ ಹೇಳೋ ಧೈರ್ಯ ಇರಲಿಲ್ಲ. ನನ್ನ ತಂದೆಗೆ ಒಂದು ಪತ್ರ ಬರೆದೆ. ನಾನು ಪತ್ರ ಬರೆದು, ನಾನು ಅದೇ ಮನೇಲೇ ಇದ್ದೀನಿ, ಅಲ್ಲೇ ವಾಸ ಮಾಡ್ತಾ ಇದ್ದೀನಿ. ತಂದೆ ಹತ್ರ ಎಷ್ಟೇ ಒಂದು ಒಂಥರ ಅವರು ಒಳ್ಳೆ ಸಖ್ಯ, ನಮ್ಮದು ಒಳ್ಳೆ ಗೆಳೆಯರು, ನಾವು ತಂದೆ ತಾಯಿ ನಾನು ಎಲ್ಲ ಭಾಳ ಒಳ್ಳೆ ಗೆಳೆಯರು. ಆದರೂ ಇಂಥ ಒಂದು ವಿಚಾರದಲ್ಲಿ ಸಿನಿಮಾಕ್ಕೆ ಸೇರಿದವರನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳುವಂಥ ನನ್ನ ಇಚ್ಛೆನ ಡೈರೆಕ್ಟಾಗಿ ಹೇಳುವಂಥ ಧೈರ್ಯ ಖಂಡಿತ ಇರಲಿಲ್ಲ. ತಾಯಿ ಹತ್ರ ಪತ್ರ ಕೊಟ್ಟೆ. ನನ್ನ ತಾಯಿಗೂ ಎದುರುಗಡೆ ಹೇಳೋಕ್ಕೆ ನನಗೆ, ಯಾಕಂದರೆ ಅದುವರೆಗೂ ನಾನು ನಿಮ್ಮ ಬಹುಶಃ ಮುಂಚೆ ನನ್ನ ಮಾತುಗಳಲ್ಲೂ ನಾನು ಹೇಳಿದ್ದೆ, ರಾಶಿ ರಾಶಿ ಲವ್ ಲೆಟರ್ಸ್ ಬರ್ತಾ ಇದ್ವು ನನಗೆ, ಆಯಿತಾ, ಬೇಕಾದಷ್ಟು ಮೂಟೆಗಟ್ಟಲೆ ಬಂದಿದೆ. ನಾನು ಅದನ್ನು ಹೇಳಿದ್ದೆ ನಿಮಗೆ, ಯಾವುದಕ್ಕೂ ಯಾವ ಒಂದು ನಿಮಿಷಕ್ಕೂ ಕೂಡ ವಿಚಲಿತಳ ಆಗದೇ ಇರುವಂಥ ನಾನು ಮದುವೆ ಮಾಡ್ಕೊಳ್ತೀನಿ, ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ನಾನು ಅವರಿಗೆ ಹೇಳೋದನ್ನೇ ಅವರು ಅಷ್ಟೊಂದು ಖುಷಿಯಾಗಿ ಪರಿಗಣಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಅಮ್ಮ, ತುಂಬ ಮೊದಲನೇದಾಗಿ ಅಮ್ಮ, ಆಯಿತಾ. ಅವಳು ಒಪ್ಕೊಂಡಿದ್ದಾಳೆ ಅಂತಂದರೆ ಹೋಗಿ ವಿಚಾರಿಸಿ ಮಾಡಿ, ಅವಳು ಒಪ್ಕೊಂಡಿದ್ದಾಳೆ ಅಂದರೆ ಹೋಗಿ ವಿಚಾರಿಸಿ ಮಾಡಿ ಅಷ್ಟೆ. ವಿಚಾರಿಸಿ ಅನ್ನೋದನ್ನು ಬಿಟ್ಟಿರಲಿಲ್ಲ, ಅದೊಂದಿರಲೇಬೇಕು. ಹಾಗಾಗಿ ನನ್ನ ತಂದೆಯವರು ಈ ವಿಷಯನ ಮುಂದುವರಿಸಿದ್ರು, ಅವರ ತಂದೆ ತಾಯಿ ಬಗ್ಗೆ ತಿಳ್ಕೊಂಡ್ರು. ಕುಶಾಲ್ ನಗರದಲ್ಲಿ ಅವರ ತಂದೆ ತಾಯಿ ತಮ್ಮ ಅಕ್ಕ ಎಲ್ಲ ಇರ್ತಾ ಇದ್ರು. ತಂದೆ ಕಾಲೇಜಿನ ಪ್ರಿನ್ಸಿಪಾಲು, ಗೌರ್ಮೆಂಟ್ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲು. ಅವರಿಗೆ ರಾಮಕೃಷ್ಣ ಪ್ರಿನ್ಸಿಪಾಲ್ ಅಂತಲೇ ಹೆಸರಿರ್ತಾ ಇತ್ತು, ಬಹಳ ದೊಡ್ಡ ಹೆಸರು ಅವರದ್ದು. ನಮ್ಮ ತಂದೆಗೆ ಮೊದಲನೇದಾಗಿ ಇಂಪ್ರೆಸ್ ಆಗಿದ್ದು ಅದೇನೇ,
ಎಜುಕೇಷನ್ ಫೀಲ್ಡಲ್ಲಿ ಇರುವಂಥವ್ರು ಅಂತ. ಆಮೇಲೆ ಪ್ರಸಾದ್ ಅವ್ರ ಬಗ್ಗೆ ವಿಚಾರಿಸಿದಾಗ ಅವರು ಕಾಲೇಜ್ನಲ್ಲಿದ್ದಾಗಲೇ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟು, ಬಿ ಎ ಓದೋವಾಗ ಎಮ್ ಎಗೆ ಇಂಗ್ಲೀಷ್ ಕ್ಲಾಸ್ಗಳನ್ನು ಅವರು ತಗೊಳ್ತಾ ಇದ್ದರು. ಯಾಕಂದರೆ ಅವ್ರಿಗೆ ಅಷ್ಟೊಂದು ಓದಿನ ಹುಚ್ಚು ಇತ್ತು, ವಿದ್ವತ್ತಿತ್ತು. ಆಮೇಲೆ ತನ್ನ ಮಾನವೀಯ ಗುಣಗಳಿಗೆ ಆ ವ್ಯಕ್ತಿ ಬಹಳ ಫೇಮಸ್ಸು ಅಂತ ಇಷ್ಟು ಅವರಿಗೆ ಗೊತ್ತಾಯಿತು. ಇದಾದ ಮೇಲೆ ಮನೆಗೆ ಬಂದು ಇದನ್ನೆಲ್ಲ ಹೇಳಿದ್ರು. ಆಮೇಲೆ ಒಂದು ಮಾತು ಕೇಳಿದ್ರು, ಇದು ಇದು ಆಗಲೇಬೇಕು ಅಂತ ನೀನು ಹೇಳೋದಾದರೆ ನಾನು ನಡೆಸ್ಕೊಡ್ತೀನಿ, ಇಲ್ಲ ಇನ್ನೊಂಚೂರು ಏನಾದರೂ ಚಿಂತನೆ ಮಾಡೋದಾದರೆ ಇದ್ರ ಬಗ್ಗೆ. ಅವ್ರು ಏನನ್ನು ನೋಡಿದ್ದು, ಸ್ಥಿರವಾದ ಇನ್ಕಮ್ ಇಲ್ಲ ಅಂತ, ಆದಾಯ ಇಲ್ಲ ಅಂತ. ಇದು ಒಂದು ವಿಷಯದಲ್ಲಿ ಅವರಿಗೆ ಸ್ವಲ್ಪ ತಕರಾರಿತ್ತು. ತಕರಾರು ಅಂದರೆ ಏನು, ಬಹಳ ದೊಡ್ಡ ತಕರಾರಲ್ಲ. ನೀವಾಗಿ ನೀವು ಜೀವನವನ್ನು ಹೀಗೆ ಒಪ್ಕೊಳ್ಳೋದಕ್ಕೆ ಅಪ್ಪಿಕೊಳ್ಳೋದಕ್ಕೆ ರೆಡಿ ಇರುವಾಗ ಬಹುಶಃ ನಿಮ್ಮ ಧೈರ್ಯನೇ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಒಂದು ನಿಲುವಿಗೂ ಕೂಡ ಅವರು ಬಂದರು. ಆಮೇಲೆ ಅಚ್ಚುಕಟ್ಟಾಗಿ ಅವ್ರ ಮನೆ ಕಡೆಯವರು, ನಮ್ಮ ಮನೆ ಕಡೆಯವರು ಎಲ್ಲರೂ ಸೇರಿ ಉಡುಪಿಯಲ್ಲಿ ಎಮ್ ಜಿ ಎಮ್ ಕಾಲೇಜಿನ ರವೀಂದ್ರ ಮಂಟಪ ಅಂತ ಹೇಳಿ ಒಂದು ಜಾಗ ಇದೆ ಅಲ್ಲಿ, ಅದೆಷ್ಟು ನಾಟಕಗಳನ್ನು ಮಾಡಿದ್ನೋ ನಾನು. ಈಗಲೂ ಕೂಡ ಕೆಲವು ಸಭೆ ಸಮಾರಂಭಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಅದೇ ರಂಗಮಂದಿರದಲ್ಲಿ ಒಂದು ಸೈಡ್ನಲ್ಲಿ ಮಂಟಪ ಹಾಕಿ ಅಲ್ಲೇ ಮದುವೆ ಎಲ್ಲ ಆಯಿತು. ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಮದುವೆ ಆಯಿತು ಅಂತ ಒಂದು ಖುಷಿ, ಅದು ಇದ್ದೇ ಇತ್ತು ಬಿಡಿ, ನಾನು ಅಂದ್ಕೊಂಡ ಹಾಗೆ ಆಯಿತು ಅಂತ, ನಾನು ಆ್ಯಕ್ಟ್ ಮಾಡಿರುವಂಥ ರಂಗಶಾಲೆಯಲ್ಲಿ ನನಗೆ ಮದುವೆ ಆಯಿತು ಅನ್ನೋದು ಎಂಥ ದೊಡ್ಡ ಪ್ರಶಸ್ತಿ ಸಿಕ್ಕಷ್ಟು ಖುಷಿ ಆಗೋಗ್ಬಿಟ್ಟಿತ್ತು ನನಗೆ. ಹೌದು, ಮದುವೆ ಆಯಿತು. ಅದಾದ ನಂತರ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದು. ಅಲ್ಲಿವರೆಗೂ ನಾವು ಉಡುಪಿನಲ್ಲೇ ಇದ್ದಿದ್ದು. ವಿ ಆರ್ ಕೆ ಪ್ರಸಾದ್ ಅವರು ಬೆಂಗಳೂರಿನಲ್ಲಿದ್ದರು, ಅವರ ಚಟುವಟಿಕೆ ಏನಿದ್ರು ಬೆಂಗಳೂರಿನಿಂದನೇ ನಡಿಬೇಕಾಗಿತ್ತು. ಅವರ ತಂದೆ ತಾಯಿ ಎಲ್ಲ ಕುಶಾಲನಗರದಲ್ಲಿರ್ತಾ ಇದ್ರು, ವಿ ಆರ್ ಕೆ ಪ್ರಸಾದ್ ಅವರು ಬೆಂಗಳೂರಿನಲ್ಲೇ ಇರ್ತಾ ಇದ್ದಿದ್ದು. ಹಾಗಾಗಿ ಮೊದಲಿಗೆ ಒಂದು ಚಿಕ್ಕ ವಠಾರದಂಥ ಒಂದು ಜಾಗದಲ್ಲಿ ಪ್ರಕಾಶ್ ನಗರದಲ್ಲಿ ತುಂಬ ಖುಷಿಯಿಂದ ನಮ್ಮ ಜೀವನ ಆರಂಭ ಆಯಿತು. ಮೊದಲನೇದಾಗಿ ಅವರು ಒಂಥರ ಖುಷಿ ಖುಷಿ ವ್ಯಕ್ತಿತ್ವದವರು, ಆಯಿತಾ. ನಾನು ಕೂಡ ತುಂಬ ಸರಳ ಜೀವಿ, ತುಂಬ ಖುಷಿಯ ವ್ಯಕ್ತಿ. ಅಂದರೆ ಯಾವುದೇ ಏನೇ ಒಂದು ಚಿಕ್ಕ ವಸ್ತು ಇರಲಿ, ಏನೇ ಒಂದು ಚಿಕ್ಕ ಘಟನೆ ಇರಲಿ, ಯಾವುದೇ ಒಂದು ಚಿಕ್ಕ ಸಂಬಂಧ ಇರಲಿ, ಎಲ್ಲದ್ರ ಬಗ್ಗೆನೂ ಖುಷಿ ಪಡುವಂಥ ಸ್ವಭಾವ. ನೋಡಿದ ತಕ್ಷಣ ಮೊದಲು ಮಕ್ಕಳ ಥರ, ನಿಜವಾಗ್ಲೂ ಹೇಳ್ತೀನಿ ನಾವು ಮಕ್ಕಳ ಥರನೇ ಜೀವನ ಮಾಡ್ಕೊಂಡು ಬಂದಿರೋದು, ಈಗ ಸ್ವಲ್ಪ ಅನುಭವ ಇರೋ ಮಕ್ಕಳು ಅಂತ. ಆಗ ಅನುಭವ ಕಡಿಮೆ ಇತ್ತು, ಈಗ ಅನುಭವ ಇರುವಂಥ ಮಕ್ಕಳು ಅಂತ. ಸೊ ಹೀಗೆ ಜೀವನ ಆರಂಭ ಆಯಿತು. ಪ್ರಕಾಶ್ ನಗರದಲ್ಲಿ ಇದ್ವಿ. ಅಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನ ಇದೆ. ಆ ಅಯ್ಯಪ್ಪ ದೇವಸ್ಥಾನದಲ್ಲಿ ಒನ್ ಬೆಡ್ರೂಮ್ ಮನೆ ಒಂದು ಫುಲ್ ಇತ್ತು. ಅದಾದಮೇಲೆ ಎದುರುಗಡೆ ಸಣ್ಣ ಸಣ್ಣ ರೂಮುಗಳು ಇರ್ತಾ ಇದ್ವು. ಆ ಸಣ್ಣ ಸಣ್ಣ ರೂಮುಗಳಲ್ಲಿ ತುಂಬ ಕುಟುಂಬಗಳು ಜೀವನ ಮಾಡ್ತಾ ಇದ್ವು. ಈ ಇದ್ದಿದ್ರಲ್ಲಿ ಅನುಕೂಲ ಇರುವಂಥ ಮನೆಯಲ್ಲಿ ನಾನು ಮತ್ತು ಪ್ರಸಾದ್ ಅವರು ಜೀವನನ ಆರಂಭ ಮಾಡಿದ್ವಿ. ಅದೇ ಮನೆಗಳಿಗೆ, ಅದೇ ಮನೆಯಲ್ಲಿ ಸ್ನೇಹಿತರು ಬರ್ತಾಯಿದ್ರು, ಅದೇ ಮನೆಗೆ ನನ್ನ ತಂದೆ ತಾಯಿ ಬರ್ತಾಯಿದ್ರು, ನನ್ನ ತಂಗಿಯರು ಬರ್ತಾಯಿದ್ರು, ಎಲ್ಲರೂ ಅಲ್ಲಿಗೆ ಬರ್ತಾಯಿದ್ರು. ಎಷ್ಟು ಖುಷಿಯಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ ಅಂತಂದರೆ, ಅವಾಗೇನು ಕೆಲಸದವ್ರ ಮೇಲೆ ಡಿಪೆಂಡೆನ್ಸಿನೋ ಅಥವಾ ಏನೋ ಸ್ಟಾರು ಅನ್ನುವಂಥ ಇದೋ ಏನೂ ಇರಲಿಲ್ಲ. ಆದರೆ ಸುತ್ತಮುತ್ತ ಇರೋರೆಲ್ಲ ಹೇಳ್ತಿದ್ರು, ನೀನು ಯಾಕಮ್ಮ ಈ ಏರಿಯಾದಲ್ಲಿದೆಯಾ ಅಂತ ಕೇಳೋರು. ನನಗಾಗ ಆಶ್ಚರ್ಯ, ನಾನೇನು ಏನು ದೊಡ್ಡ ವಿಷಯ ಅಂತ. ಹಾಗಲ್ಲ ನೋಡಿ, ಜನಗಳ ಮನೋಭಾವ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಇದೊಂದು ಅನಾಲಿಸಿಸ್ಗೋಸ್ಕರ ಮಾತ್ರ ಹೇಳ್ತಿದ್ದೀನಿ. ಅವರ ಭಾವನೆ ತಪ್ಪು ಅಥವಾ ಅವರನ್ನು ಹೀಯಾಳಿಸ್ಬೇಕು ಅನ್ನೋ ಯಾವ ಕಾರಣಕ್ಕೂ ಅಲ್ಲ. ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದೆಯಾ, ಇಲ್ಲಿಗೆ ಯಾಕೆ ಇಲ್ಲಿ ಯಾಕೆ ಬಂದು ಜೀವನ ಮಾಡ್ತಿದೀಯಾ? ನಾನು ಕೇಳಿದೆ, ನೀವು ಎಲ್ಲ ತೆಳ್ಳಗೆ ಬೆಳ್ಳಗೆ ಚೆನ್ನಾಗೇ ಇದ್ದೀರಾ, ನೀವು ಯಾಕೆ ಜೀವನ ಮಾಡ್ತಿದ್ದೀರಾ, ನೀವು ಹೇಗೆ ಜೀವನ ಮಾಡ್ತಿದ್ದೀರಾ ಇಲ್ಲಿ? ಅಯ್ಯ ನಮ್ದು ಬೇರೆ ಅಮ್ಮ, ನೀವೆಲ್ಲ ತುಂಬ ಎಜುಕೇಷನ್ ಎಲ್ಲ ಇರೋರು. ನಾನು ಪಕ್ಕದ ಮನೇಲಿ ಜೀವನ ಮಾಡ್ತಾಯಿದ್ದು ಹುಡುಗಿನ ಕೇಳಿದೆ, ಏನು ಓದಿದೀಯಮ್ಮ ಅಂತ.
ಎಂ ಎ ಓದಿದ್ದೀನಿ ಅಂದ್ಲು. ನೋಡಿದೆ ಅವಳು ನನಗಿಂತ ಜಾಸ್ತಿ ಓದಿದ್ದಾಳೆ. ಸೊ ಅವಳು ಈ ಏರಿಯಾದಲ್ಲೇ ಇನ್ನೊಂದು ಮನೆಯಲ್ಲಿದ್ದಾಳೆ. ಅದೇಗಮ್ಮ ನೀನು ನನ್ನನ್ನು ಮಾತ್ರ ಬೇರೆ ಅಂತ. ಅದೇನೋ ಗೊತ್ತಿಲ್ಲಮ್ಮ, ಅದೇನೋ ಗೊತ್ತಿಲ್ಲ, ನೀನೇನೋ ತುಂಬ ದೊಡ್ಡ ವ್ಯಕ್ತಿ ಅಂತ ನಮ್ಗನ್ಸುತ್ತೆ. ತುಂಬ ಜನ ಅಲ್ಲಿದ್ದವ್ರು ತುಂಬ ಜನ ಹಾಗೆ ಹೇಳೋರು. ಖಂಡಿತ ಇಲ್ಲ, ಮಧ್ವಾಚಾರ್ಯದಲ್ಲಿ ಮಾಡಿದ್ದೀನಿ ಅನ್ನೋದು ಯಾರಿಗೂ ಗೊತ್ತು ಕೂಡ ಇರಲಿಲ್ಲ. ಯಾಕಂದ್ರೆ ಅದೇನು ಕಮರ್ಷಿಯಲ್ ಸಿನಿಮಾ ಅಲ್ಲ. ನಿಜವಾದ ಭೇದ ಎಂದರೆ ಸ್ವತಂತ್ರವಾದ ಸ್ಥಿತಿ. ಅಥವಾ ನಾನು ಧಾರಾವಾಹಿಗಳಲ್ಲಿ ಮಾಡಿರಲಿಲ್ಲ. ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಹಳ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇದನ್ನ ಮುಂಚೆ ಕೂಡ ನಾನು ಹೇಳಿದ್ದೀನಿ, ಅದನ್ನು ಇವರು ಯಾರೂ ಕೇಳಿದವರಲ್ಲ. ಇವಾಗದ ಎಫ್ ಎಂ ರೇಡಿಯೋ ಥರ ಆವಾಗ ಆಲ್ ಇಂಡಿಯಾ ರೇಡಿಯೋ ನಾಟಕಗಳನ್ನು ನಾಟಕಾಸಕ್ತಿ ಇದ್ದಂಥವ್ರು ಮಾತ್ರ ಕೇಳ್ತಾ ಇದ್ರು, ಸಾಹಿತ್ಯಾಸಕ್ತಿ ಇದ್ದಂಥವ್ರು ಮಾತ್ರ ಕೇಳ್ತಾ ಇದ್ರು. ಸಾಮಾನ್ಯ ಜನಗಳು ಖಂಡಿತ ಕೇಳ್ತಾ ಇರಲಿಲ್ಲ. ಅದರಿಂದ ಅವರಿಗೆ ನನ್ನ ಆ ಕೆಪಾಸಿಟಿ ಕೂಡ ಗೊತ್ತಿರಲಿಲ್ಲ. ಆಯಿತಾ? ಆದರೆ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿದ್ರಲ್ಲ ಜನಗಳು, ಅವರಿಂದಾಗಿ ಅವರಿಗೆ ಸ್ವಲ್ಪ ಓ ಇವ್ರ ವ್ಯಕ್ತಿತ್ವ ಭಾಳ ದೊಡ್ಡದು ಅಂತ ಅನ್ನಿಸ್ಬಿಟ್ಟಿದೆ. ಹೇಗೆ ಚಾರು ಹಸನ್ ಅವ್ರು ಬಂದಿದ್ರು, ಅವರು ವಿ ಆರ್ ಕೆ ಪ್ರಸಾದ್ ಅವರ ಎಡಿಟಿಂಗನ್ನು ಬಹಳ ಮೆಚ್ಕೊಂಡಂಥ, ಅವರ ಇನ್ನೊಂದು ಸಬ್ಜೆಕ್ಟನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟಂಥ ವ್ಯಕ್ತಿ. ಸೊ ಚಾರು ಹಸನ್ ಅವ್ರು ಬಂದಿದ್ರು. ಎಲ್ ವಿ ಶಾರದಮ್ಮ ಬಂದರು ಮನೆಗೆ. ಅಯ್ಯೋ ನಮ್ಮ ಪ್ರಸಾದು ಮದುವೆ ಮಾಡ್ಕೊಂಡಿದ್ದಾನೆ, ನಾನು ಅವ್ನ ಮನೆಗೆ ಹೋಗ್ತೀವಿ ಹೋದರೆ ಹೇಗೆ ಅಂತ ಅವ್ರು ಬಂದಿದ್ರು. ಸೊ ಪಣಿಯಮ್ಮ ಬಂದಿದ್ದಾರೆ, ಪಣಿಯಮ್ಮ ಬಂದಿದ್ದಾರೆ ಅಂತ. ಆ ಪಣಿಯಮ್ಮ ಭಾಳ, ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗಲೇ ಪಣಿಯಮ್ಮ ರಿಲೀಸ್ ಆಗಿತ್ತು, ಅದಕ್ಕೆ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ಎಲ್ ವಿ ಶಾರದಮ್ಮನವ್ರ ಹೆಸರು ಹೆಚ್ಚಾಗಿ ಯಾರಿಗೂ ಗೊತ್ತಿರಲಿಲ್ಲ, ಅಲ್ಲಿದ್ದ ಸಾಮಾನ್ಯ ಜನಕ್ಕೆ ಅದು ಪಣಿಯಮ್ಮನ ಹೆಸರು ಗೊತ್ತಿತ್ತು. ಗಂಡಸು ಏನೇ ಮಾಡಿದ್ರು ಸ್ನಾನ ಮಾಡಿ ಜನವಾರ ಬದಲಾಯಿಸಿದ್ರೆ ಶುದ್ಧ ಅಂತೆ. ಅಯ್ಯೋ ಪಣಿಯಮ್ಮ ಹಿಂಗೆ ಬಂದ್ಬಿಟ್ಟವ್ರೆ ಅಂತ. ಆಮೇಲೆ ಯಾರು ಬಂದರೂ ನಮ್ಮನ್ನು ಕರಿಬೇಕಮ್ಮ ನಿಮ್ಮ ಮನೆಗೆ ಅಂತೆಲ್ಲ ಡಿಮಾಂಡ್ ಮಾಡೋರು. ಅದೆಲ್ಲ ಒಂಥರ ಅವರ ಸರಳತೆಗೆ ನಾನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಆದರೆ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಬಹುಶಃ ಈಗ ತಗೊಳ್ಳುವಂಥ ಸೆಲ್ಫಿಯಲ್ಲಿ ಯಾವ ಪ್ರೀತಿ ವಿಶ್ವಾಸ ಇದೆಯೋ ಅದಕ್ಕೆ 100 times ಪ್ರೀತಿ ವಿಶ್ವಾಸ ನಾನು ಸ್ಟಾರ್ ಆಗೋ ಮುಂಚೆನೇ ಆ ವಠಾರದ ಜನಗಳು ನನಗೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಎಷ್ಟು ಆಭಾರಿ ಆಗಿದ್ದೀನಿ ಅಂದರೆ ಅವರು ನನಗೊಂಥರ ಕೋಟಿ ಗೆಳೆಯರಿದ್ದ ಹಾಗೆ. ಅಲ್ಲಿ ಅವರು ಈಗಲೂ ಕೂಡ ಅವರ ಸಂಪರ್ಕದಲ್ಲಿ ನಾನಿದ್ದೀನಿ, ಈಗಲೂ ಅವರ ಸಂಪರ್ಕದಲ್ಲಿದ್ದೀನಿ. ಅಂದರೆ ಈ ಫೋನೆಲ್ಲ ಬಂದ ನಂತರ, ಮೊದಲು ಲ್ಯಾಂಡ್ಲೈನ್ ಮಾತ್ರ ಇದ್ದಾಗ ಯಾವುದೋ ಒಂದು ಪಬ್ಲಿಕ್ ಬೂತಿಂದ ಅಲ್ಲಿ ಜನಗಳು ನಮ್ಮ ಮನೆಗೆ ಫೋನ್ ಮಾಡೋರು, ನಾನು ಮಾತಾಡ್ತಿದ್ದೆ. ಅದರಲ್ಲಿ ಒಬ್ಬರಂತೂ ನಮ್ಮ ಮನೆಗೂ ಬಂದು ಹೋಗಿ ಮಾಡೋರು. ಆಯಿತಾ? ಈಗಲೂ ಅವ್ರ ಜೊತೆಯಲ್ಲಿ, ಅವರ ಮಗುವಿನ ಜೊತೆಯಲ್ಲಿ, ಮೊಮ್ಮಕ್ಕಳ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿದ್ದೀನಿ. ಆಯಿತಾ? ಅದು ಒಂದು ಬಹಳ ಖುಷಿ ಕೊಡುವಂಥ ನೆನಪು. ಅದು ಮೊದಲನೇದಾಗಿ ನಾನು ವಠಾರದಂಥ ಮನೆ ಅಂತ ಹೇಳಿದ್ನಲ್ಲ, ಈಗ ವಠಾರ ಅಂತ ಹೇಳಿದ ತಕ್ಷಣವೇ ಒಂಥರದ ವಿಚಿತ್ರದ ಭಾವನೆ ಬರುತ್ತೆ ಯಾರಿಗೆ ಆಗಿದ್ರು. ಅಂದರೆ ಒಂದು ಬಂಗ್ಲೆ, ಒಂದು ದೊಡ್ಡ ಮನೆ, ಅರಮನೆ ಇದ್ದಂಗಿತ್ತು ಅಂತೆಲ್ಲ ಹೇಳಿದ್ರೆ ಅದಕ್ಕೆ ಬರೋ ಇಂಪ್ರೆಷನ್ನೇ ಬೇರೆ. ವಠಾರ ಅಂತ ಹೇಳಿದ್ರೆ ಬರೋ ಇಂಪ್ರೆಷನ್ನೇ ಬೇರೆ. ಆಯಿತಾ? ಆದರೆ ಅದು ಯಾವುದ್ರ ಬಗ್ಗೆ ಕೂಡ ಒಂದು ಗೌಣವಾದ ಒಂದು ಭಾವನೆಯೇ ಇಲ್ಲದೆ ನಾವು ಜೀವನ ಮಾಡಿದವರು. ಯಾಕಂದರೆ ನಮಗೆ ಇದು ವಠಾರದಂಥದ್ದು, ಅಯ್ಯೋ ನಾವು ಇಲ್ಲಿ ಇರಬಾರ್ದಿತ್ತೇನೋ ಅನ್ನುವಂಥ ಒಂದು, ಈಗ ನಾನು ವೆನ್ ಐ ಲುಕ್ ಬ್ಯಾಕ್, ಒಂದು ಚಿಕ್ಕ ಒಂದು ಅಳುಕು ಕೂಡ ನಮ್ಮಲ್ಲಿ ಇರಲಿಲ್ಲ ಇವರೇ, ಒಂದಿಷ್ಟು ಅಳುಕು ಕೂಡ ಇರಲಿಲ್ಲ. ಖುಷಿ ಸಂತೋಷ ಇದೇ ಇತ್ತು. ಅದೇ ಮನೆಯಲ್ಲೇ ನನ್ನ ಉಸಿರು, ಇವತ್ತಿಗೂ ನನ್ನ ಜೀವ, ನನ್ನ ಮಗಳು ಹುಟ್ಟಿದ್ದು ಅದೇ ಮನೆಯಲ್ಲೇನೆ. ಇದರ ಮಧ್ಯದಲ್ಲಿ ಒಂದು ಮಗಳ ಬಗ್ಗೆ ಬಹಳ ಹೇಳಬೇಕು. ಅದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ಆಗ ದೂರದರ್ಶನ್ ಬಿಟ್ಟರೆ ಬೇರೆ ಯಾವುದೇ ಇಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಂಗಳೂರಿನಲ್ಲಿ ಇದ್ದಂಥ ಒಬ್ಬ ಆಫೀಸರ್ ಮತ್ತು ಕ್ರಿಯೇಟಿವ್ ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಪಾಷಾ ಅಂತ. ಪಾಷಾ ಸರ್, ನೀವೇನಾದರೂ ಇದನ್ನು ಕೇಳಿಸ್ಕೊತಾ ಇದ್ದರೆ ನಿಮಗೆ ಈಗಲೂ ಕೂಡ 100 ನಮಸ್ಕಾರ. ಯಾಕೆ ಅನ್ನೋದು ನಿಮಗೂ ಗೊತ್ತಿದೆ, ನಾನೀಗ ಅದನ್ನು ಹೇಳ್ತೀನಿ. ಅವರು ನನ್ನ ಮೆಂಟರ್ ಆಗಿ ನಾನು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ನನ್ನನ್ನು ಪ್ರೋತ್ಸಾಹ ಕೊಟ್ಟು, ನನ್ನನ್ನು ಚಿಕ್ಕ ಹುಡುಗಿಯಿಂದ ಕೂಡ ನನ್ನನ್ನು ಬಹಳ ಬಹಳ ಚೆನ್ನಾಗಿ ನೋಡಿಕೊಂಡಿರುವಂಥವರು. ಪ್ರತಿಯೊಂದು ಕ್ರಿಯಾತ್ಮಕವಾದ ಆಲ್ ಇಂಡಿಯಾ ರೇಡಿಯೋಗೆ ಸಂಬಂಧಪಟ್ಟಂಥ ಚಟುವಟಿಕೆಯಲ್ಲೂ ಕೂಡ ನನಗೆ ಸಾಕಷ್ಟನ್ನು ಹೇಳಿಕೊಟ್ಟಂಥವರು. ಹಾಗೆ ಜಯಶ್ರೀ ಅಂತ ಹೇಳಿ ಅಲ್ಲೊಬ್ಬರು ಇರ್ತಾಯಿದ್ರು, ಅವರನ್ನು ಕೂಡ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಪಾಷಾ ಅವರು, ಮುಖ್ಯವಾಗಿ ಪಾಷಾ ಅವರು, ಅವರು ದೂರದರ್ಶನಿಗೆ ವರ್ಗಾವಣೆ ಆಗಿ ಬಂದರು, ಬೆಂಗಳೂರಿಗೆ ಬಂದರು.
ಅವರು ನನ್ನ ಮದುವೆಗೂ ಬಂದಿದ್ರು, ಅವ್ರಿಗೆ ಗೊತ್ತಿತ್ತು ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಅಂತ. ಪುಟ್ಟಿ, ನೀನು ಇಲ್ಲಿದೆಯಲ್ಲ, ನೀನು ಯಾಕೆ ದೂರದರ್ಶನಲ್ಲಿ ಒಂದು ಧಾರಾವಾಹಿ ಮಾಡಬಾರ್ದು ಅಂತ ಕೇಳಿದ್ರು. ಅವ್ರು ಕೇಳಿದಾಗ, ನನ್ನ ಮಗುಗೆ 2.5 ತಿಂಗಳು, ನಾನು ಬಾಣಂತನ ಉಡುಪಿಯಲ್ಲಿ ಮುಗಿಸ್ಕೊಂಡು ಆಗಷ್ಟೇ ಮನೆಗೆ ಬಂದಿದ್ದೆ. ನಾನು ಹೇಳಿದೆ, ಪುಟ್ಟ ಪಾಪು ಇದೆ, ಅದನ್ನ ಇಟ್ಕೊಂಡು ನಾನು ಏನು ಅಂತ ನಾನು ಬರ್ತೀನಿ ಅಂತ. ಏನಾಯಿತು, ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅಮ್ಮನ ಕರೆಸು, ಮಗುನು ಕರ್ಕೊಂಡು ಬಾ, ಅದರಲ್ಲಿ ಏನಿದೆ ದೊಡ್ಡ ವಿಷಯ? ಹೌದು, ಅದೊಂಚೂರು ಆ ಕಡೆ, ಅದು ಮಗು ಏನು ಪುಟ್ಟದಲ್ವಾ, ಮಲಗಿರುತ್ತೆ, ಅದೇನಾರು ಹತ್ತುಗಿತ್ತು ಮಾಡಿದ್ರೆ ಮತ್ತೆ ನೋಡ್ಕೊಳ್ಳೋಣ, ಬಾರೆ, ನಾವೇನು ಒಂದು ಕುಟುಂಬದ ಥರ ತಾನೇ, ನಾನು ಇರ್ತೀನಲ್ಲ ಅಲ್ಲಿ ಅಂತ ಈ ಥರ ಹೇಳಿಬಿಟ್ರು ಪಾಷಾ ಸರ್. ನನಗೆ ಒಂದು ಕಡೆಯಿಂದ ಖುಷಿ, ಇನ್ನೊಂದು ಕಡೆಯಿಂದ ಆತಂಕ. ಮಗು ಇದೆ, ಅಮ್ಮಂಗೆ ಫೋನ್ ಮಾಡಿದೆ. ಪಾಪ ಅಮ್ಮಂಗೂ ಜವಾಬ್ದಾರಿ ಇತ್ತು, 2 ತಂಗಿಯರಿದ್ದರು, ನನಗಿಂತ 8 ವರ್ಷ ಚಿಕ್ಕವರು ನನ್ನ ತಂಗಿಯರು. ಆಯಿತಾ, ನನ್ನ ತಂದೆಗೆ ಇನ್ನು ಆಗಷ್ಟೇ ಇನ್ನು ರಿಟೈರ್ಮೆಂಟ್ ಆಗುವಂಥ ವಯಸ್ಸು ಬಂದಿರಲಿಲ್ಲ ಇನ್ನು, ಅವರು ಸರ್ವಿಸಲ್ಲಿ ಇದ್ದಂಥವ್ರು, ಮನೇಲೆಲ್ಲ ನೋಡ್ಕೊಂಡು ಹೋಗಬೇಕಾಗಿತ್ತು. ಅಮ್ಮನ ಬಾ ಅಂತ ಹೇಳಿ ಅವ್ರಿಗೆ ಹೇಗೆ ತೊಂದರೆ ಕೊಡೋದು ಅಂತ. ಆದರೂ ಒಂದು ಸ್ವಲ್ಪ ದಿವಸ ಅಲ್ವಾ ಅಂತ ಫೋನ್ ಮಾಡಿ ನೋಡಿದೆ, ಅಮ್ಮ ಈ ಥರ ಇದೆ ಅಂತ. ನೋಡಮ್ಮ, ಒಂದು ವಾರ ಅನ್ನೋದಾದರೆ ಬರ್ತೀನಿ ಅಂತ ಅಂದರು. ನಾನು ಪಾಷಾ ಸರ್ ಹತ್ರ ಹೇಳಿದೆ, ನೋಡಿ, ಒಂದು ವಾರ ಅನ್ನೋದಾದರೆ ಅಮ್ಮ ಬರ್ತಾರೆ, ನೀವು ತುಂಬ ದಿನ ಮಾಡಿದ್ರೆ ನಂಗೆ ಕಷ್ಟ ಆಗತ್ತೆ ಅಂತ. ಏನಿಲ್ಲ ಪುಟ್ಟಿ, ಬಾರೆ, ನೀನು ಅನುಕೂಲಕ್ಕೆ ತಕ್ಕಾಗಿ ಮಾಡೋಣ ಅಂತ ಕರ್ಕೊಂಡು ಹೋದ್ರು. ಅದು ಏನು ಆ್ಯಕ್ಟಿಂಗ್ ಮಾಡಿದ್ನೋ, ಮನೇಲೇ ಇದ್ನೋ, ನನಗೆ ಈಗಲೂ ಅದಕ್ಕೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ನನ್ನ ಮಗುಗೆ ಫೀಡ್ ಮಾಡ್ತಾ ಇದ್ದೆ, ಒಂದು ಗಂಟೆ ಕಾಲ ನಾನು ಇದು ಮಾಡೋದು, ಏನು ಆ್ಯಕ್ಟಿಂಗ್ ಮಾಡೋದು, ವಾಪಸ್ ಬರೋದು. ಮಗು ಹೇಗಿದೆ, ಅಮ್ಮನ ಕೈಯಲ್ಲಿ ಇರ್ತಾ ಇತ್ತು, ಅದೊಂದು ಕ್ಷೇಮವಾದಂತಹ ಭಾವನೆ, ಅದು ಅಮ್ಮನ ಕೈಯಲ್ಲಿದೆ ಮಗು ಅಂತ. ಮಗುಗೆ ಫೀಡ್ ಮಾಡೋದು, ಊಟದ ಟೈಮ್ನಲ್ಲಿ ನಾನು ಊಟ ಮಾಡೋದು, ಮತ್ತು ಹೋಗಿ ಆ್ಯಕ್ಟಿಂಗ್ ಮಾಡೋದು. ಸಾಯಂಕಾಲ ಒಂದು 7-7.5 ಗಂಟೆ ಹೊತ್ತಿಗೆಲ್ಲ, ಏ ಪಾಪ ಪುಟ್ಟ ಮಗು ಇದೆ, ಅವ್ರನ್ನ ಕಳಿಸ್ಕೊಟ್ಬಿಡಿ ಅಂತ ಪಾಷಾ ಸರ್ ರೆಕಮೆಂಡ್ ಮಾಡಿ ಕಳಿಸ್ಕೊಟ್ಬಿಡ್ತಿದ್ರು. ಇಷ್ಟಾಗಿ ನಾಯಕಿ ಪಾತ್ರ, ಧಾರಾವಾಹಿಯ ನಾಯಕಿಯ ಪಾತ್ರ. ಇದೆಲ್ಲ ನನಗೀಗೊಂಥರ ಕನಸಿನ ಹಾಗೆ, ನಿಜವಾಗ್ಲೂ ಹೇಳ್ತೀನಿ, ಇದು ಯಾವುದು ನಿಜವಾಗ್ಲೂ ನಡೆದಿದೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಆಯ್ತಾ, ಅಷ್ಟು ಸುಸೂತ್ರವಾಗಿ ನಡ್ಕೊಂಡು ಹೋಯ್ತು. ಈಗ ನಮ್ಮ ಮನೇಲಿ ಒಂದು ಪುಟ್ಟ ಮಗು ಹುಟ್ಟಿದ್ರೆ ಅದನ್ನ ಎಷ್ಟು ಚೆನ್ನಾಗಿ ಅಲ್ಲಲ್ಲೇ ನೋಡಿಕೊಂಡು, ಮನೆ ಕೆಲಸನೂ ಮಾಡಿಕೊಂಡು, ಅಡುಗೆನೂ ಮಾಡಿಕೊಂಡು, ಈಗ ನಾನು ನಿಮ್ಮ ಮನೆಗೆ ಬಂದಿದ್ದೆ, 2 ಮಕ್ಕಳನ್ನ ಇಟ್ಕೊಂಡು ನಿಮ್ಮ ಹೆಂಡತಿ ಅದೆಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು, ಅದೆಷ್ಟು ಅಡುಗೆ ಮಾಡಿ, ಅದೆಷ್ಟು ಉಪಚಾರ ಮಾಡಿ, ಮರೆಯೋದೇ ಇಲ್ಲ, ನನ್ನ ಜನ್ಮ ಪೂರ್ತಿ ಮರೆಯಲ್ಲ, ನನಗದು $1,000,000 ವರ್ತ್ ಅನುಭವ ಅದು. ಎಲ್ಲೇ ಹೋದರೂ ಕೂಡ ನಾನು ಆ ಮಾತನ್ನು ಹೇಳ್ತೀನಿ, ಅದೇ ಥರ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. 2.5 ತಿಂಗಳು ಬಾಣಂತಿ ಅಂದರೆ ಇದು ಪೈಲಟ್ ಎಪಿಸೋಡ್ ಮಾಡುವಾಗ 2.5 ತಿಂಗಳು ಬಾಣಂತಿ. ಆವಾಗೆಲ್ಲ 13 ಎಪಿಸೋಡ್ಗಳ ಇದು ಅಷ್ಟೇ, ಮೆಗಾ ಸೀರಿಯಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ, 1,000 ಸಂಚಿಕೆ ಎಲ್ಲ ಇರಲಿಲ್ಲ. ಆಗ 13 ಎಪಿಸೋಡ್ಗಳು, ವಾರದಲ್ಲಿ ಒಂದೇ ಎಪಿಸೋಡು. ಆಯಿತಾ, ಹೌದು 13 ವಾರ ಬರೋದು. ಈ ಪೈಲಟ್ ಎಪಿಸೋಡ್ ಅಂತ ಹೇಳಿ ಶೂಟಿಂಗ್ ಮಾಡಿದಾಗ, ಆಮೇಲೆ ಅದು ಅಪ್ರೂವ್ ಆಗಿ ನಿಜವಾಗ್ಲೂ ಶೂಟಿಂಗ್ ಶುರುವಾಗೋದಕ್ಕೆ ಒಂದು 4 ತಿಂಗಳು ಬೇಕಾಯಿತು. ಸೊ ಅಷ್ಟೊತ್ತಿಗೆ ನನ್ನ ಮಗುಗೊಂದು 6 ತಿಂಗಳಾಗಿತ್ತು. ಆಯಿತಾ, ಜೊತೆಯಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗುವಷ್ಟು ಸೌಕರ್ಯ ನಾನು ಹೇಗೋ ಮಾಡಿಕೊಂಡಿದ್ದೆ. ಪ್ರಸಾದ್ ಅವರು ಕೂಡ ತುಂಬ ಸಹಕಾರ ಕೊಡ್ತಾಯಿದ್ರು. ಹೀಗಾಗಿ ಆ ಸೀರಿಯಲ್ಲು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು, ಶೂಟಿಂಗ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗೋ ಹೊತ್ತಿಗೆ ನನ್ನ ಮಗುಗೆ ಒಂದು ಕಾಲು ವರ್ಷ ಆಗಿತ್ತು. ಟೆಲಿಕಾಸ್ಟ್ ಆರಂಭ ಆಯಿತು, ಅಂದರೆ ಮಗುಗೆ ಒಂದು 8 ತಿಂಗಳು ಇರುವಾಗಲೇ ಟೆಲಿಕಾಸ್ಟ್ ಆರಂಭ ಆಗಿತ್ತು. ವಾರಕ್ಕೊಂದು ಎಪಿಸೋಡ್ ಆಗಿರೋದ್ರಿಂದ ವರ್ಷದಲ್ಲಿ ಅಂತಲ್ಲ, 12 ಎಪಿಸೋಡ್, 13 ಎಪಿಸೋಡ್ ಲೆಕ್ಕ. ಸೊ ಇದು ಮುಗಿಯೋ ಹೊತ್ತಿಗೆ ಇದ್ರ ಮಧ್ಯದಲ್ಲಿ ನಮ್ಮನೇಲಿ ಲ್ಯಾಂಡ್ಲೈನ್ ಇತ್ತು. ಆಯಿತಾ, ಯಾಕಂದರೆ ಪ್ರಸಾದ್ ಅವರು ತುಂಬ ವರ್ಚಸ್ಸಿದ್ದಂಥ ವ್ಯಕ್ತಿ, ಅವರ ಸಾಕಷ್ಟು ಡಾಕ್ಯುಮೆಂಟ್ರಿಗಳು, ಕೆಲಸಗಳು, ಸಾಕಷ್ಟು ಫ್ರೀಲಾನ್ಸಿಂಗ್ ಕೆಲಸ ಇಂಥದ್ದೆಲ್ಲ ನಡೀತಾನೆ ಇರ್ತು. ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಗೆ, ವಾರ್ತಾ ಇಲಾಖೆಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಡ್ತಾ ಇದ್ರು. ಹಾಗಾಗಿ ಜೀವನಕ್ಕೆ, ತೃಪ್ತಿಕರವಾದ ಜೀವನಕ್ಕೆ ಬೇಕಾದಂಥ ಎಲ್ಲ ಅನುಕೂಲನೂ ಇತ್ತು. ಹಾಗೆ ನನಗೊಂಚೂರು ಪಾಕೆಟ್ ಮನಿ ಬರ್ತಾ ಇತ್ತಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ, ಅದನ್ನು ಇಟ್ಕೊಂಡು ಬಹಳ ಖುಷಿಯಾಗಿ ಜೀವನ ಮಾಡ್ತಾ ಇದ್ವಿ.
ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.